ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಇದಕ್ಕಿದ್ದ ಹಾಗೆ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ, ಇನ್ನೇನು 5-6 ತಿಂಗಳು ಚುನಾವಣೆ ಇದೆ, ಇವನ್ ಇಲ್ಲೇ ಬಳ್ಳಾರಿಯಲ್ಲಿ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಇವನ್ನ ನಾವು ಮುಂದಕ್ಕೆ ತಗೊಂಡು ಬರಬೇಕು. ತಗೊಂಡು ಬಂದಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಪಕ್ಷ ಗೆಲ್ಲೋದು ಕಷ್ಟ ಅಂತ ಹೇಳ್ಬಿಟ್ಟು, ಯಾವ ಭಾರತೀಯ ಜನತಾ ಪಕ್ಷವನ್ನು ನಾನು ಬೆಳೆಸಿದ್ನೋ ಅದೇ ಭಾರತೀಯ ಜನತಾ ಪಕ್ಷದ ನಾಯಕರು ಕುತಂತ್ರಗಳಿಂದ ಇವತ್ತು ನನ್ನ ಎದುರಾಳಿಗಳು ಕಾಂಗ್ರೆಸ್ ಪಕ್ಷದವರು, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಇದೆ. ಅದು ರಾಜಕೀಯ ಧರ್ಮ. ರಾಜಕೀಯವಾಗಿ ಒಬ್ಬ ಶತ್ರುವನ್ನ ಮುಗಿಸ್ಲಿಕ್ಕೆ ಒಬ್ಬ ಒಂದು ಪಕ್ಷ ಪ್ರಯತ್ನ ಮಾಡಬಹುದು, ಆದ್ರೆ ನಾನೇ ಬೆಳೆಸಿರುವಂತ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಇವನು ಬಳ್ಳಾರಿಯಲ್ಲಿದ್ರೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಇವನ್ನ ಓಡಾಡಿಸ್ಬೇಕಾಗುತ್ತೆ ಅಂತ ಹೇಳಿ ಬಳ್ಳಾರಿಯಿಂದ ಮತ್ತೆ ನನ್ನ ಹೊರಗಿಡುವಂತ ಒಂದು ಪ್ರಯತ್ನ ಮಾಡಿದಾಗ, ಮಗಳು ಹೆರಿಗೆ ಆಗಿದ್ದಾಳೆ, ಇನ್ನ ಮೊಮ್ಮಗಳು ಕಣ್ಣು ತೆಗೆದಿಲ್ಲ, CBI ಅಧಿಕಾರಿಗಳು ಬಂದು ಹೆರಿಗೆ ಆಗಿದ್ದಾಳೋ ಇಲ್ಲೋ ನಮಗೆಂಗ್ ಗೊತ್ತು ಅಂತ ಹೇಳಿ ಕೋರ್ಟಿಗೆ ನಾವು ತೋರಿಸ್ಬೇಕು ಅಂತ ಹೇಳಿ ಬೆಳಿಗ್ಗೆ 5 ಗಂಟೆಗೆ ಬಂದು ನನ್ನನ್ನ ನನ್ನ ಮಗಳ ಜೊತೆಯಲ್ಲಿ ನನ್ನ ಮೊಮ್ಮಗಳನ್ನ ಫೋಟೋ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ಲಕ್ಷ್ಮೀರಣ್ಣ ಒಂದೇ ಒಂದು ಮಾತು ಹೇಳಿದ್ಲು, ನನ್ನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡಿ ಒಂದು ಮಾತನ್ನ ಹೇಳಿದ್ಲು, ಇನ್ನ ನಾವು ಇದೇ ರೀತಿ ಬದುಕಬೇಕು ಜನಾರ್ದನ್ ಅಂತ ಹೇಳಿ. ಈ ರೀತಿ ಇನ್ನು ಬದುಕೋದು ನಮಗೆ ಬೇಕಾಗಿಲ್ಲ. ಒಂದೇ ಒಂದು ಜನ್ಮ ಇದು. ಯಾರು ತಂಟೆಗೆ ಹೋಗಿಲ್ದಂಗೆ ನೀನು ಎಷ್ಟು ಮಂದಿನ ಬೆಳೆಸಿ ಈ ಭಾರತೀಯ ಜನತಾ ಪಕ್ಷವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ನೀನು ಬೆಳೆಸಿ ಇವತ್ತು ಅವರೇ ಈ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದು ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಕೂಡ ಸುಖವಾಗಿ ಬಾಳೋದಕ್ಕೆ ನಿನ್ನ ಮೊಮ್ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ ಅಂತಂದ್ರೆ ಇನ್ನು ನಾವು ಬದುಕಿ ಪ್ರಯೋಜನ ಇಲ್ಲ. ನಡಿ, ಹೊರಗೋಗೋಣ, ನಾನು ನನ್ನ ಮಕ್ಕಳು ಎಲ್ಲರೂ ನಿನ್ನ ಜೊತೆ ಬರ್ತೀವಿ, ಜನರ ಮಧ್ಯದಲ್ಲಿ ಹೋಗಿ ನಾವು ಇನ್ನು ಬದುಕೋಣ ಅಂತ ಹೇಳಿ ಅವತ್ತೇ ನಾವು ತೀರ್ಮಾನ ತಗೊಂಡಿದ್ದು ಬಂದಿದ್ದೇವೆ. ಇಷ್ಟೊಂದು ನೀಚ, ಇಷ್ಟೊಂದು ಕುತಂತ್ರಗಳು ಹೇಳ್ಕೊಳ್ಳೋದಕ್ಕೆ ಎಲ್ಲ ನನಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಸರ್ ಯಾರಂತ ನೀವು ಹೇಳ್ತಾ ಇಲ್ಲ, ಯಾರಂತ ಹೇಳ್ತಾ ಇಲ್ಲ ಅಂತಂದ್ರೆ ಯಾರಂತ ಹೇಳಲೇ ನಾನು. ಯಾವ ಹಿಂದಿನ ಜನ್ಮದಲ್ಲಿ ನಾನು ಇವರಿಗೆ ಏನ್ ತೊಂದರೆ ಕೊಟ್ಟಿದ್ದೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಎಲ್ಲ ಒಳ್ಳೇದು ಮಾಡಿದ್ರು ಕೂಡ ನನಗೆ ಕೆಟ್ಟಿದ್ದನ್ನ ಬಯಸಿರೋ ಜನರ ಬಗ್ಗೆ ನಾನು ಏನಂತ ಹೇಳಲಿ ಅಂತೇಳಿ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಹೇಳಿದೆ. ಬಂಧುಗಳೇ,